ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀಟ್ ಪರೀಕ್ಷಾ ದಿನಾಂಕ ಬಗ್ಗೆ ಘೋಷಣೆ ಮಾಡಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮೊದಲನೇ ಬಾರಿ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಲೈಕ್ನ ಮಾಡಿ, ಶೇರ್ನ ಮಾಡಿ. ಡೈಲಿ ಇದೇ ರೀತಿ ಎಲ್ಲ ರೀತಿಯ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಡೈಲಿ ಕೂಡ ಬರ್ತಾ ಹೋಗ್ತದೆ. ನಂತರ ನೀಟ್ ಪರೀಕ್ಷಾ ದಿನಾಂಕ ಬಗ್ಗೆ ಮಾತಾಡೋದ್ರೆ, ನಿಮಗೆ ಗೊತ್ತಿರೋ ಹಾಗೆ ನೀಟ್ ಪರೀಕ್ಷೆ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಜುಲೈ ಹದಿನೇಳಕ್ಕೆ ನೀಟ್ ಪರೀಕ್ಷೆ ಮಾಡಲಾಗುತ್ತದೆ ಅಂತೇಳಿ ತಿಳಿಸಿದ್ದಾರೆ ಸದ್ಯಕ್ಕೆ ಬೋರ್ಡ್ ಅವರು. ಆದರೆ ಇನ್ನೂ ಕೂಡ ಕನ್ಫರ್ಮೇಷನ್ ಅಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಅಧಿಕೃತ ಆದೇಶವನ್ನು ಇನ್ನೂ ಯಾವುದೇ ರೀತಿ ಅಧಿಕೃತ ಆದೇಶವನ್ನು ಕೂಡ ಇನ್ನೂ ಕೂಡ ಹೊರಡಿಸಿಲ್ಲ. ಒಟ್ಟಿಗೆ ಜುಲೈ 17ಕ್ಕೆ ನಡೆಸ್ತೀವಂತ ಒಂದು ಮಾಕ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನೂ ಅಪ್ಲಿಕೇಶನ್ ಡೇಟ್ ಅನೌನ್ಸ್ಮೆಂಟ್ ಆದಾಗ, ಅಧಿಕೃತ ಕ್ವಶನ್ ಅನೌನ್ಸ್ಮೆಂಟ್ ಆದಾಗ ಆಗ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮಿನೇಷನ್ ಯಾವಾಗ ನಡೀತದೆ ಅಂತ. ಬಹುಶಃ ಜುಲೈ 17ಕ್ಕೆ ನಡೆಯಬಹುದು, ಇಲ್ಲ ಚೇಂಜಸ್ ಕೂಡ ಆಗಬಹುದು, ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಅಫಿಷಿಯಲ್ ನೋಟಿಫಿಕೇಷನ್ ಬರೋವರೆಗೂ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಜುಲೈ 17ಕ್ಕೆ ಒಂದು ಪರೀಕ್ಷೆ ಮಾಡ್ತೀವಿ ಅಂತೇಳಿ ನೀಟ್ ಬೋರ್ಡ್ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ನೀಟ್ ಪರೀಕ್ಷೆ ಅಪ್ಡೇಟ್ಸು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ನೀಟ್ ಎಕ್ಸಾಮ್ ಆಗಿರ್ಬೋದು, KCET ಎಕ್ಸಾಮ್ ಆಗಿರ್ಬೋದು, ಎಲ್ಲ ರೀತಿಯ PUC ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಿರೋ ವಿಡಿಯೋ ಡೈಲಿ ಚಾನಲಲ್ಲಿ ಬರ್ತಾ ಹೋಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.